ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಬೆಳಗ್ಗೆ ಮಾರ್ನಿಂಗ್ ಸರ್ಕಲ್ ಅಂತ ಹೇಳ್ಬೋದು, ಅಥವಾ ಮಾರ್ನಿಂಗಲ್ಲಿ ಮಕ್ಕಳಿಗೆ ಕುತ್ಕೊಂಡು ನೀವೇನಾದ್ರು ಓದಿಸ್ತೀನಿ ಅನ್ನೋದಾದರೆ ಏನನ್ನು ಓದಿಸ್ಬೋದು ಅನ್ನೋದನ್ನು ಒಂದು ಲರ್ನಿಂಗ್ ಫೋಲ್ಡರ್ ಮುಖಾಂತರ ತೋರಿಸ್ತಾ ಇದ್ದೀನಿ. ದಿನ ಬೆಳಗ್ಗೆ ಒಂದು ಅರ್ಧ ಗಂಟೆ ಅಥವಾ ಒಂದು 15 ನಿಮಿಷ ನೀವು ಮಕ್ಕಳಿಗೆ ಇದನ್ನು ಓದಿಸ್ತಾ ಬಂದರೆ ನಿಮ್ಮ ಮಕ್ಕಳಿಗೆ ಬೇಸಿಕ್ ನಾಲೆಜ್ ಏನಿರುತ್ತಲ್ಲ ಅದು ಆರಾಮಾಗಿ ಸಿಗುತ್ತೆ. ಈ ಇದನ್ನು ನೀವು ಒಂದು ವರ್ಷ ಇರಬೇಕಾದ್ರೆ ಮಗು ಸ್ಟಾರ್ಟ್ ಮಾಡ್ಬೋದು. ಎಲ್ಲ ಒಂದು ಕಡೆ ಇರೋದ್ರಿಂದ ಬೆನಿಫಿಟ್ ಏನು ಅಂದರೆ ನೀವು ಒಂದೊಂದಕ್ಕೆ ಒಂದೊಂದು ಬುಕ್ಕನ್ನ ರೆಫರ್ ಮಾಡುವಂತಹ ಅವಶ್ಯಕತೆ ಇಲ್ಲ, ಪ್ರತಿಯೊಂದು ನಿಮಗೆ ಒಂದೇ ಬುಕ್ಕಲ್ಲಿ ಸಿಗುತ್ತೆ. ಸೊ ಈ ಬುಕ್ಕನ್ನು ನಾನು ಏನೇನು ಇನ್ಕ್ಲೂಡ್ ಮಾಡಿದ್ದೀನಿ ಅಂತ ನೋಡೋಣ, ಬನ್ನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಈ ಥರ ಫೈಲು ನಿಮಗೆ ಆರಾಮಾಗಿ ಸಿಗುತ್ತೆ. ಮ್ಯಾಕ್ಸಿಮಮ್ ಅಂದರೆ ಒಂದು 10-15 ರುಪೀಸ್ಗೆಲ್ಲ ಈ ಫೋಲ್ಡರ್ ಸಿಗುತ್ತೆ. ಸೊ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಇಂಗ್ಲೀಷ್ ಆಲ್ಫಾಬೆಟ್ಸ್ ಕ್ಯಾಪಿಟಲ್ ಲೆಟರ್ಸ್ನ ಇಟ್ಟಿದ್ದೀನಿ. ಸೊ ಕ್ಯಾಪಿಟಲ್ ಲೆಟರ್ಸ್ನ ಏನು ಮಾಡಬೇಕು ಅಂದರೆ ನೀವು ಮಗುಗೆ ನೀವು ಮೊದಲು ಮಗುಗೆ ಹೇಳೋಕೆ ಬರೋದಿಲ್ಲ, ಹಾಗಾಗಿ ನೀವು ಜಸ್ಟ್ ಸ್ಟಾರ್ಟಿಂಗ್ 1 ವೀಕ್ ಆರ್ 15 ಡೇಸ್ ನೀವು ಹೇಳ್ತಾ ಹೋಗಿ ಮಗು ಕೇಳಿಸ್ಕೊಳ್ಳುತ್ತೆ. ನಂತರದಲ್ಲಿ ಮಗು ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಹೋಗಿ. ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಈ ಥರ ಫಸ್ಟು ನೀವು ಓದಬೇಕು. ನಂತರದಲ್ಲಿ ಮಗುಗೆ ಕೇಳಬೇಕು, ವೇರ್ ಇಸ್ ಎ, ಎ ಎಲ್ಲಿದೆ ತೋರಿಸು ನೋಡೋಣ, ಎ ಇದು ಎ. ಈ ಥರ ನೀವು ಮಗುಗೆ ಹೇಳ್ಕೊಡ್ತಾ ಹೋಗಬೇಕು. ಇದು ಬಿ, ಏನದು ಬಿ, ವೆರಿ ಗುಡ್. ಈ ಥರ ಮಗುಗೆ ಎನ್ಕರೇಜ್ ಮಾಡ್ತಾ ಹೋಗಬೇಕು. ಸೊ ಇದು ಫಸ್ಟ್ ಒಂದು ಕ್ಯಾಪಿಟಲ್ ಲೆಟರ್. ನೆಕ್ಸ್ಟು ನೆಕ್ಸ್ಟು ಸ್ಮಾಲ್ ಲೆಟರ್ಸ್. ಸ್ಮಾಲ್ ಲೆಟರ್ಸಲ್ಲಿ ಹೇಳ್ಕೊಡ್ಬೇಕಾದ್ರೆ ಫೋನಿಕ್ಸ್ ಜೊತೆಗೆ ಆದಷ್ಟು ಹೇಳ್ಕೊಡೋದಕ್ಕೆ ಟ್ರೈ ಮಾಡಿ. ಫಸ್ಟ್ ಏನಂತ ಹೇಳಬೇಕು ಅಂದರೆ ಎ, ಎ ಅಂತ ಹೇಳಿದ್ಮೇಲೆ ಎಸ್ ಎಸ್ ಆ, ಎಸ್ ಎಸ್ ಆ. ಬಿ, ಬಿ ಸೇಸ್ ಬ, ಬಿ ಸೇಸ್ ಬ. ಸಿ, ಸಿ ಸೇಸ್ ಖ, ಖ. ಸೊ ಫಸ್ಟು ನೀವು ಹೀಗೆ ಹೇಳ್ಕೊಡಿ, ಆಮೇಲೆ ನೀವು ಎ ಬಿ ಅಂತ ಹೇಳ್ಕೊಳ್ಳೋದೇ ಬೇಕಾಗಿಲ್ಲ, ಜಸ್ಟ್ ಫೋನಿಕ್ಸ್ ಹೇಳ್ಕೊಂಡು ಹೋದರೆ ಸಾಕು. ಅ ಬ ಖ ಡ ಎ ಫ ಗ ಈ ಥರ ನೀವು ಜಸ್ಟ್ ಫೋನಿಕ್ಸ್ಗಳನ್ನು ಹೇಳ್ತಾ ಹೋಗಿ. ಅದಾದಮೇಲೆ ಡೇಸ್ ಆಫ್ ದ ವೀಕ್. ಮಗುಗೆ ಖಂಡಿತ ಇದನ್ನು ಓದೋದಕ್ಕೆ ಬರೋದಿಲ್ಲ, ಹಾಗಾಗಿ ನೀವು ಜಸ್ಟ್ ನೀವು ಹೇಳ್ತಾ ಹೋಗಿ. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಇದನ್ನು ಹೇಳ್ತಾ ಇರೋದ್ರಿಂದ ಅದನ್ನು ಕೇಳಿಸ್ಕೊಳತ್ತೆ. ಅರೆ ಇಷ್ಟು ಫಾಸ್ಟಾಗಿ ಮಗುಗೆ ನೀವು ಹೇಳಬೇಡಿ, ಸಂಡೇ, ಮಂಡೇ, ಟ್ಯೂಸ್ಡೇ ಈ ಥರ ಹೇಳ್ಕೊಡಿ. ಅಥವಾ ಆ್ಯಕ್ಷನ್ ಮಾಡ್ಕೊಂಡು ಹೇಳ್ಬೋದು, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ ಈ ಥರ. ಏನಾದ್ರು ನಿಮಗೆ ಏನು ಕ್ರಿಯೇಟಿವ್ ಆಗಿ ಯಾವ್ಯಾವ ಥರ ಮಾಡ್ಬೋದು ಹಾಗೆಲ್ಲನೂ ಮಾಡ್ಬೋದು. ನೆಕ್ಸ್ಟು ಮಂತ್ಸ್ ಆಫ್ ದ ಇಯರ್, ಯಾವ್ಯಾವ ಮಂತ್ಸ್ಗಳು ಬರುತ್ತೆ ಅಂತ. ಸೊ ಅದರಲ್ಲಿ ನೀವು ಜನವರಿ, ಫೆಬ್ರವರಿ, ಮಾರ್ಚ್ ಪ್ರತಿಯೊಂದನ್ನು ನೀವು ಜಸ್ಟ್ ಓದ್ತಾ ಹೋಗಿ. ಮಗುಗೆ ಈಗೇನಿದ್ರು ಆ ವರ್ಡ್ಗಳು ಕಿವಿಗೆ ಬೀಳಬೇಕು ಸ್ಟಾರ್ಟಿಂಗಲ್ಲಿ. ಸೊ ಹೇಳ್ತಾ ಹೋಗಿ, ನೀವು ಒಂದು 4 ಸತಿ ಹೇಳೋದ್ರಲ್ಲೇ ಮಗುಗೆ ಆಲ್ರೆಡಿ ಕಲ್ತಾಗಿ ಹೋಗಿರುತ್ತೆ. ಆ ನಂತರದಲ್ಲಿ ವೈಲ್ಡ್ ಅನಿಮಲ್ಸ್. ವೈಲ್ಡ್ ಅನಿಮಲ್ಸ್ ಖಂಡಿತ ಇಷ್ಟ ಇಲ್ಲ, ತುಂಬ ಅನಿಮಲ್ಸ್ಗಳಿದೆ. ಒಟ್ಟಿಗೆ ನೀವು 60-70 ಅನಿಮಲ್ಸ್ ಹೆಸರು ಹೇಳೋ ಬದಲು ಸ್ಟಾರ್ಟಿಂಗಲ್ಲಿ 10-20 ಈ ಥರ ಹೋಗಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ವಲ್ಪ ಕಲಿಸ್ತಾ ಹೋಗಿ ಆ ಸ್ವಲ್ಪನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವ್ಯಾವ ವೈಲ್ಡ್ ಅನಿಮಲ್ಸ್ ಇದೆ ನಾನಿಲ್ಲಿ ಯಾವುದಕ್ಕೂ ಹೆಸರು ಹಾಕಿಲ್ಲ, ಕಾರಣ ಇಷ್ಟೇ, ಹೆಸರು ಹಾಕೋಕ್ಕಿಂತ ಜಸ್ಟ್ ಮಗುಗೆ ಬೇಕಾಗಿರೋದು ಪಿಕ್ಚರ್ಸು. ನಾನು ಈ ಪಿಕ್ಚರ್ಸ್ನೆಲ್ಲನು ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರೋಂಥದ್ದು. ಸೊ ನೀವು ಸಹ ಗೂಗಲಲ್ಲಿ ಆರಾಮಾಗಿ ಇವೆಲ್ಲನೂ ಡೌನ್ಲೋಡ್ ಮಾಡಿ ನೀವು ಈ ಥರ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೋಬಹುದು. ಆ ನಂತರದಲ್ಲಿ ವೈಲ್ಡ್ ಅನಿಮಲ್ಸ್ ನಾನಿಲ್ಲಿ ಆ ಕಡೆ 6 ಹಾಕಿದ್ದೀನಿ, ಇದರಲ್ಲಿ 6 ಹಾಕೊಂಡಿದ್ದೀನಿ. ನೆಕ್ಸ್ಟು ಫಾರ್ಮ್ ಅನಿಮಲ್ಸ್. ಫಾರ್ಮ್ ಅನಿಮಲ್ಸು ಅಷ್ಟೇ, ಇಲ್ಲಿ 6 ಇದೆ, ಇಲ್ಲಿ 6 ಇದೆ. ಸೊ ಅಲ್ಲಿ ಮಗುಗೆ ಇಷ್ಟು ಅನಿಮಲ್ಸ್ ಹೆಸರು ಗೊತ್ತಾಯಿತು. ಹಾಗೆಯೇ ಫ್ರೂಟ್ಸ್, ಯಾವ್ಯಾವ ಫ್ರೂಟ್ಸ್ ಇದೆ ಅಂತ. ಮೊದಲು ಇದನ್ನು ಅಷ್ಟೇ, ಪ್ರತಿಯೊಂದು ಅಷ್ಟೇ, ನೀವು ಏನೇ ಹೇಳ್ಕೊಡ್ಬೇಕಾದ್ರೂ ಫಸ್ಟು ನೀವು ಓದಬೇಕು, ಆಮೇಲೆ ಮಗು ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು. ಸೊ ಇವೆಲ್ಲನೂ
ನೀವು ಎರಡು ಕಾಪಿ ಮಾಡಿಕೊಂಡ್ರೆ ಮ್ಯಾಚಿಂಗ್ದು ಸಹ ಮಾಡ್ಕೋಬೋದು. ಎಕ್ಸಾಂಪಲ್, ಇದರದ್ದು ಎರಡು ಕಾಪಿ ಇದ್ದರೆ ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ, ಇದನ್ನು ಹಾಗೆ ಇರುತ್ತೆ, ಕಟ್ ಮಾಡಿದ್ದನ್ನು ಇಲ್ಲಿ ತೋರಿಸ್ಬೋದು ಮಗುಗೆ. ಸೊ ಇಲ್ಲಾದರೆ ಅಷ್ಟೊಂದು ನೀವು ಖರ್ಚಾಗುತ್ತೆ ಅನ್ನೋದಾದರೆ ಏನು ಬೇಕಾಗಿಲ್ಲ, ಇದನ್ನು ಹೇಗಿದೆ ಆ್ಯಸ್ ಇಟ್ ಈಸ್ ನೀವು ಮಗುಗೆ ಪ್ರೆಸೆಂಟ್ ಮಾಡ್ಬೋದು. ಆರೆಂಜ್, ಗ್ರೇಪ್ಸ್, ಪೊಮೊಗ್ರನೇಟ್, ಜ್ಯಾಕ್ ಫ್ರೂಟ್, ಮೆಲನ್, ವಾಟ್ ಪೈನಾಪಲ್. ಸೊ ಈ ಥರ ನೀವು ಹೇಳ್ತಾ ಹೋಗಿ. ಸ್ಟಾರ್ಟಿಂಗಲ್ಲಿ ನೀವೇ ಓದಬೇಕು. ಆ್ಯಕ್ಚುಲಾಗಿ ಇದು ಸ್ಟಾರ್ಟಿಂಗಲ್ಲಿ ಪೇರೆಂಟ್ಸ್ಗೆ ಲರ್ನಿಂಗ್ ಫೋಲ್ಡರು, ಅದಾದಮೇಲೆ ಮಕ್ಕಳಿಗೆ. ಸೊ ಫ್ರೂಟ್ಸು, ವೆಜಿಟೇಬಲ್ಸು, ಅದಾದಮೇಲೆ ನಂಬರ್ಸ್. ನಂಬರ್ಸಲ್ಲಿ ಇಲ್ಲಿ ನಾನು 10 ಇನ್ಕ್ಲೂಡ್ ಮಾಡಿಲ್ಲ. ಫಸ್ಟು ಮಗು ಝೀರೋಯಿಂದ ಕಲಿಬೇಕು ಅನ್ನೋದಕ್ಕೆ ನಾನು 9ಗೆ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಮಗುಗೆ ನೀವು ಸ್ಟಾರ್ಟಿಂಗಲ್ಲಿ ಹೇಳ್ಕೊಡ್ತಾ ಹೋಗಿ, 0, 1, 2, 3, 4, 5, 6, 7, 8, 9 ಇಷ್ಟು ನಂಬರ್ಸ್ ಮೊದಲು ಕಲ್ತ ಮೇಲೆ ಆ ನಂಬರ್ ಕ್ವಾಂಟಿಟಿಗಳು ಏನು ಅನ್ನೋದು ಮುಂದೆ ಮಗುಗೆ ಹೇಳ್ಕೊಡ್ತಾ ಹೋಗಬೇಕಾಗತ್ತೆ. ಇದ್ರ ಜೊತೆಗೆ ತುಂಬ ಗೇಮ್ಗಳು ಬರುತ್ತೆ, ಅದನ್ನೆಲ್ಲನೂ ನಾನು ಮುಂಬರುವ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಕೌಂಟಿಂಗ್. ಸೊ ಕೌಂಟ್ ಮಾಡೋದು ಹೇಗೆ, ಏನೇನಿರುತ್ತೆ? 1 ಅಂದರೆ 1 ಟ್ರಯಾಂಗಲ್, 2 moons, 3 ಆವಾಗ ನೀವು ಹೇಳಬೇಕು 1, 2, 3, 4, 4 pentagons, 1, 2, 3, 4, 5, 6, 6 stars. ಸೊ ಈ ಥರ ಕೌಂಟ್ ಮಾಡಿ ಮಾಡಿ ನೀವು ಹೇಳಬೇಕು. ನಿಮಗೂ ಸ್ಟಾರ್ಟಿಂಗಲ್ಲಿ ಇಷ್ಟೊಂದು ಕೌಂಟ್ ಮಾಡಬೇಕಂತ ನಿಮಗೆ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ಸ್ಟಾರ್ಟಿಂಗ್ ಸ್ವಲ್ಪ ದಿನ ನಿಮಗೂ ಕಷ್ಟ ಅನಿಸುತ್ತೆ, ಬಟ್ 2 ದಿನದಲ್ಲಿ ನಿಮಗೂ ತುಂಬ ಈಸಿ ಆಗ್ತಾ ಹೋಗುತ್ತೆ. ಅದಾದಮೇಲೆ ನಾನಿಲ್ಲಿ ಸೈಜ್ ಹಾಕ್ಕೊಂಡಿದ್ದೀನಿ. ಸೊ ಸ್ಮಾಲು, ಮೀಡಿಯಮ್ಮು, ಬಿಗ್. ಸೊ ಮಗುಗೆ ಡಿಫ್ರೆನ್ಸ್ ಗೊತ್ತಾಗಬೇಕು, ಹಾಗಾಗಿನೇ ನಾನು ಒಂದೇ ಥರದ್ದು ತೊಗೊಂಡಿದ್ದೀನಿ. ಈಗ ಕಾರ್ ತೊಗೊಂಡಿದ್ದೀನಿ, ಕಾರಲ್ಲೂ ಅಷ್ಟೇ, ಒಂದು ಸ್ಮಾಲು, ಇನ್ನೊಂದು ಬಿಗ್ಗು, ಇನ್ನೊಂದು ಮೀಡಿಯಮ್. ಒಂದೇ ಇದು ಚಿಕ್ಕದಿರುತ್ತೆ, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಇನ್ನೊಂದು ಪೂರ್ತಿ ದೊಡ್ಡದು. ಆ ಡಿಫ್ರೆನ್ಸ್ ಮಗುಗೆ ಗೊತ್ತಾಗಬೇಕು ಅನ್ನೋದಕ್ಕೆ ನಾನು ಈ ಥರ ಒಂದು ಸೈಜಸ್ನ ಹೇಳ್ಕೊಡೋದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಶೇಪ್ಸ್. ಶೇಪ್ಸಲ್ಲಿ ಪೆಂಟಗಾನ್, ಇದನ್ನು ನೀವು ಮೂನ್ ಅಂತಲೇ ಹೇಳ್ಕೊಡಿ ಸ್ಟಾರ್ಟಿಂಗಲ್ಲಿ. ಹೆಕ್ಸಗಾನ್, ಆರೋ, ಸ್ಟಾರ್, ರೆಕ್ಟ್ಯಾಂಗಲ್, ಇನ್ನ ಶೇಪ್ಸ್ಗಳು ತುಂಬ ಬರುತ್ತೆ. ನನ್ನ ಹತ್ರ ಒಂದು ಶೀಟ್ ಮಿಸ್ ಆಗಿದೆ ಅದು. ನೆಕ್ಸ್ಟು ಕಲರ್ಸ್. ಕಲರ್ಸಲ್ಲೂ ಅಷ್ಟೇ, ವೆರೈಟೀಸ್ ಆಫ್ ಕಲರ್ಸ್ ತೊಗೋಬೋದು. ಈ ಕಲರ್ಸ್ಗೆ ನೀವು ಬೇರೆ ಬೇರೆ ಆ್ಯಕ್ಟಿವಿಟೀಸ್ನು ಸಹ ಮಾಡ್ಬೋದು. ನಾನು ಮುಂದೆ ನಿಮಗೆ ಎಲ್ಲ ಪ್ರತಿಯೊಂದೂ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಕಲರ್ ಶೇಪ್ ಸಾರ್ಟಿಂಗ್. ಇಲ್ಲಿ ಮೇಲ್ಗಡೆ ನಾನು ಹಾರ್ಟ್ ಶೇಪ್ ತೊಗೊಂಡಿದ್ದೀನಿ, ಕೆಳಗಡೆ ಪೆಂಟಗಾನ್ ತೊಗೊಂಡಿದ್ದೀನಿ. ಸೊ ಈ ಎರಡನ್ನು ನಾವು ಮ್ಯಾಚ್ ಮಾಡಬೇಕು. ಯಾವ ಥರ ಮ್ಯಾಚ್ ಮಾಡಬೇಕು ಅಂದರೆ, ರೆಡ್ ರೆಡ್, ಬ್ಲೂ ಬ್ಲೂ, ಪರ್ಪಲ್ ಪರ್ಪಲ್, ಗ್ರೀನ್ ಗ್ರೀನ್, ಈ ಥರ ಕಲರ್ ವೈಸಲ್ಲಿ ಅದನ್ನು ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಆವಾಗ ಮಗುಗೆ ಕಲರು ಗೊತ್ತಾಗುತ್ತೆ. ಇಲ್ಲ, ಇದರಲ್ಲಿ ಇನ್ನೂ ಒಂದು ಆ್ಯಕ್ಟಿವಿಟಿ ಏನು ಮಾಡ್ಬೋದು, ಸೇಮ್ ಇದನ್ನು ಇನ್ನೂ ಒಂದು ಕಾಪಿ ತೊಗೊಂಡು ಅದನ್ನು ಪ್ರಿಂಟ್ ತೆಗೆದು ನೀವು ಕಟ್ ಮಾಡಿನೂ ಸಹ ತೋರಿಸ್ಕೋಬೋದು. ಸೊ ಇದಿಷ್ಟೂ ಈ ಫೋಲ್ಡರ್ನಲ್ಲಿ ಏನೇನಿದೆ ಅಂತ ಆಯಿತು. ಸೊ ಇದನ್ನ ಹೇಗೆ ಹೇಳ್ಕೊಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇದರಿಂದ ಇದಿಷ್ಟೂ ಎಲ್ಲ ನಿಮಗೆ ಒಟ್ಟಿಗೆ ಮಗುಗೆ ಸಿಗೋದ್ರಿಂದ ವಿತಿನ್ 15 ಮಿನಿಟ್ಸ್ ಆರ್ 20 ಮಿನಿಟ್ಸ್ ಇದಿಷ್ಟು ನಿಮಗೆ ಮಗುಗೆ ಹೇಳ್ಕೊಡೋದಕ್ಕೆ ಆರಾಮಾಗಿ ಆಗುತ್ತೆ. ಮಗು ಕಲಿಯೋದಕ್ಕೆ ಬೇಸಿಕ್ ನಾಲೆಜ್ ಸಿಗುತ್ತೆ. ನೀವು 4-5 ಬುಕ್ ತೊಗೊಂಡು 4-5 ಬುಕ್ಕಲ್ಲಿ ಓಪನ್ ಮಾಡಿ ಹೇಳ್ಕೊಡೋಕ್ಕಿಂತ 1 ಬುಕ್ ಅಥವಾ 1 ಫೋಲ್ಡರ್ ಇಟ್ಕೊಂಡ್ರೆ ಈಸಿಯಾಗಿ ಹೇಳ್ಕೊಡ್ತೀವಿ.